ಸರ್ ನಮಸ್ತೆ. ಹ್ಮ್ ಸರ್, ಇವಾಗ ಸರಿ ನಾನು ಡೈರೆಕ್ಟ್ ಮ್ಯಾಟ್ರಿಗೆ ಹೋಗ್ಬಿಡ್ತೀನಿ, ನಾನು ಕೇಳ್ಬೇಕಂದ್ರೆ ಕೇಳ್ಬಿಡ್ತೀನಿ. ಇವಾಗ ಇವೊಂದು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಇವೊಂದು ಬಸ್ ಸ್ಟ್ಯಾಂಡ್ ತಪ್ಪು, ಪವಿತ್ರಗೌಡ ತಪ್ಪು, ರೇಣುಕ ಸ್ವಾಮಿ ತಪ್ಪು, ಯಾರು ತಪ್ಪು ಸರ್ ಇಲ್ಲಿ? ಇಂದು ನಾನು ಇವನು ತಪ್ಪು ಅಂದ್ರೆ ಹಂಗಲ್ವೋ ಸಂವಿಧಾನದಲ್ಲಿ ತಪ್ಪು, ಯಾರ್ ತಪ್ಪು, ಎಲ್ಲಿ ಶುರುವಾಯ್ತು ಇವೆಲ್ಲ ನೋಡಬಾರ್ದು. ಯಾವ ತಪ್ಪಿಗೆ ಹೆಂಗ್ ನಡ್ಕೋಬೇಕಾಗಿತ್ತು? ಒಂದ್ ವೇಳೆ ರೇಣುಕಾಸ್ವಾಮಿ ತಪ್ಪು ಮಾಡಿದ್ರೆ ಏನ್ ಮಾಡ್ಬೇಕಾಗಿತ್ತು? ಸಂವಿಧಾನಕ್ಕೆ ಹೋಗ್ಬೇಕಾಗಿತ್ತು. ಇವನ್ ತರ ನಾನ್ ಮಾಡಿದ್ರೆ, ಇವನ್ 6,000ಕ್ಕೂ ಹೆಚ್ಚು ಅಭಿಮಾನಿಗಳು ನನಗೆ ಸೇಮ್ ರೇಣುಕಾಸ್ವಾಮಿ ತರನೇ ಮೆಸೇಜ್ ಮಾಡಿದ್ದಾರೆ, ನಾನ್ ಮಾಡಬಹುದಾಯ್ತು. ಯಾಕೆ ಸಂವಿಧಾನ ಇರೋದು? ನಾವು ವೆರಿ ಸೀಸನ್ಡ್ ಸೊಸೈಟಿಲಿ ಇದೀವಿ, ಸಿವಿಲೈಸ್ಡ್ ಸೊಸೈಟಿಲಿ ಇದೀವಿ. ಏನ್ ಅರ್ಥ? ನೀನ್ ಹೇಳ್ಬೋದು ಪೊಲೀಸ್ ಅವ್ರು ಸರಿ ಇಲ್ಲ ಅಂತ, ಸತತ ಪ್ರಯತ್ನ ಮಾಡ್ತಾ ಇರ್ಬೇಕು, ಮಾತಿಗೆ ಮಾತಿರ್ಬೇಕು. ಇನ್ನ ಹಿಂಗೆ ನೀವು ಹರೀಶ್ ನಾಯ್ಕ್ ಅವ್ರಿಗೆ ಫೋನ್ ಮಾಡಿದ್ರಲ್ಲ, ಫೋನ್ ಮಾಡಿ ಕೇಳಿದ್ರಲ್ಲ, ನೀವು ನೀವ್ ಯಾರ ಹತ್ರ ಮಾತಾಡ್ತೀರಿ ಅಂತ ಹೇಳ್ಬಿಟ್ಟು, ಇದು ಯಾವ್ದು ಬನ್ಸಿಂಗ್ ಇದು ವಿಡಿಯೋ ನೋಡ್ದ, ನಿಮಗೆ ನೀವೇ ಶಾಕ್ ಆಗ್ಬಿಟ್ಟಿದ್ರು, ಅವರೇ ಮಾತಾಡ್ತಾರೋ ಅಲ್ಲಿ ಚಾರ್ಜ್ ಬಿಟ್ಟು ನೀವು ಚಾರ್ಜ್ ತಗೊಂಡಿದ್ದೀನಿ ಅಂತ ನೀವೇ ಶಾಕ್ ಆಗುವಾಗ, ನೀವು ಬೇರೆಯವರು ಅಂತ ಹೇಳಿ ಮಾತಾಡ್ತಾ ಇದ್ರಿ. ಇಲ್ಲ, ನಾನು ನಮ್ಮ ಕೇಸ್ ಕಿಚ್ಚಾ ಸುದೀಪ್ ಅಂದ್ರೆ ಸೇಮ್ ರೇಣುಕಾಸ್ವಾಮಿ ತರನೇ ಆಗಿದ್ದು. ಅವ್ರು ನಮ್ಮ ಮನೆಗೆ ನುಗ್ಗಿದ್ರು ಹೊಡಿಯೋಕೆ, ಅವ್ರು ಇನ್ನೂ ಮಿತಿ ಮೀರಿದ ಜನ ಅವರು. ಇವಾಗ ದರ್ಶನ್ ಯಾವ್ದೋ ಸೀಕ್ರೆಟ್ ಜಾಗಕ್ ಹೋಗಿ ಹೊಡೆದ ಅಲ್ವಾ, ಇವ್ರ ಮನೆಗೆ ನುಗ್ಗಿದ್ರು ಕುಡ್ಕೊಂಡು. ಅವಾಗ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಸ್ಟೇಷನ್ ಅಲ್ಲಿ ಜನಾರ್ದನ್ ಮನೋಜು ಅವ್ರ ಸೀನಿಯರ್ ಹರೀಶ್ ಪಾಂಡೆ ಇವ್ರು ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಲ್ಲ. ಯಡಿಯೂರಪ್ಪನ ಸರ್ಕಾರ ಬೊಮ್ಮಾಯಿ ಮಾಮ ಆಗಿದ್ದ ಚಿಚ್ಚಾ ಸುದೀಪನ್ಗೆ ಆರ್ಗನೈಸ್ಡ್ ಆಗಿ ಅವ್ರು ಏನೋ ಮಾಡ್ಕೊಂಡ್ರು. ಅದಕ್ಕೆ ಅವ್ರಿಗೆ ಬೈದು ಸ್ವಲ್ಪ ನಿಮ್ ಸ್ಟೇಷನ್ ಅಲ್ಲಿ ಅನ್ಯಾಯ ಆಗಿದೆ ಇವಾಗ ನೋಡಬಹುದು ಅಂತ ಹೇಳೋಣ ಅಂತ ಫೋನ್ ಮಾಡಿದ್ರೆ ಗಣೇಶ್ ನಾಯ್ಕೆ ತಗೊಂಡ್ರು ಕೇಸ್. ಇಲ್ಲ ಗಣೇಶ್, ಇದು ಗಿರೀಶ್ ನಾಯ್ಕ್. ಗಿರೀಶ್ ನಾಯ್ಕ್ ಅವೆಲ್ಲ ಕಾಕತಾಳೀಯ ಅಥವಾ ಅನುಸಂಧಾನ ಭಗವಂತನ ಲೀಲೆ. ಹೌದು, ನನಗೆ ಇಲ್ಲಿ ಏನ್ ಅನ್ಸುತ್ತ ಅಂದ್ರೆ, ನೀವು ಒಂದೇ 3 ತಿಂಗಳ ಮುಂಚೆನೆ ಒಂದ್ ಮಾತು ಹೇಳಿದ್ರಿ, ಯಾರೋ ಜಗ್ಗೇಶ್ಗೆ ಮತ್ತೆ ದರ್ಶನಿಗೆ ಬೈದು ಒಂದ್ ಮಾತು ಹೇಳಿದ್ರಿ, ನೀವು ಅನುಭವಿಸ್ತೀರಿ ಇದನ್ನ ಅಂತ. ಹೆಂಗ್ ಆಲ್ರೆಡಿ ಹಾಗೆ ಹೋಯ್ತು ಅದೆಲ್ಲ, ಹೆಂಗೆ ದೈವಮಾನವ ಅಂತ ಎಲ್ರು ಹೇಳ್ತಾರೆ, ಅದೆಲ್ಲ ಫುಲ್ ದೈವಮಾನವೇನಲ್ಲ. ನೀವು ತಿಳ್ಕೊಂಡಿದ್ದೀರಿ, ತಿಳ್ಕೊಂಡ್ರೆ ಅನುಭವದಲ್ಲಿ ನೀವ್ ಹೇಳ್ತಾ ಇದೀರಿ ಅಷ್ಟೇ. ತಪ್ಪ, ಉಪ್ಪು ತಿಂದವ್ ನೀರು ಕುಡಿತಾನೆ ಅಂತ ಕುಡಿತಾನೆ. ಹೌದು, ಅಷ್ಟೇ. ಆ ರೀತಿ ಒಂದು ಊಹನೆ ಸಿದ್ಧಾಂತ ಅಷ್ಟೇ. ಅದೇ ನಾನು ಇವಾಗ ಕೇಳಕ್ ನೀವು ಉತ್ತರ ಕೊಡ್ಲಿಲ್ಲ. ಏನು ಯಾರು ತಪ್ಪು ಇವ್ರ 3 ಜನದಲ್ಲಿ ಅಂತ? ಯಾರ ತಪ್ಪು? ಎಲ್ಲಾರ್ದೂನೆ. ಇವಾಗ ಅವ್ರವ್ರ ತಪ್ಪಿಗೆ ಅವ್ರ ಒಬ್ಬ ಪ್ರಾಣ ಕಳ್ಕೊಂಡ, ಇನ್ನೊಬ್ಬ ಜೀವ ಕಳ್ಕೊಂಡ, ಅಂದ್ರೆ ಭವಿಷ್ಯನೇ ಕಳ್ಕೊಂಡ, ಇನ್ನೊಬ್ಬ ತಂದೆ ತಾಯಿನ್ ಬಿಟ್ಟು ಈ 17 ಜನ ಯಾವನ್ನ ದೇವ್ರು ಅಂತ ನಂಬಿದ್ದಕ್ಕೆ ಅವ್ರ ಜೀವನ ಕಳ್ಕೊಂಡ್ರು. ಪವಿತ್ರಗೌಡಗೂ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಯ್ತಲ್ಲ, ಇವಾಗ ಇನ್ನೇನಪ್ಪ ಎಲ್ಲಾರ್ಗು ಆಯ್ತಲ್ಲ. ಭಗವಂತನ ಭಾಷೆಯಲ್ಲಿ ಏನ್ ಮಾಡಿದ್ರು ಭಗವಂತ ಸರಿ ಅಂತ ತಿಳ್ಕೊಬೇಕಂತೆ ನಾವು. ಭಗವಂತನ ಭಾಷೆಯಲ್ಲಿ ತಪ್ಪು ಅನ್ನೋ ಪದಾನೇ ಇರೋದಿಲ್ವೋ? ಹೌದು, ಇಲ್ಲಿ ವಿಡಿಯೋದಲ್ಲಿ ನೋಡಿದೀನಿ ಬಿಡಿ. ಅವನಿಗೆ ತಪ್ಪು, ಒಳ್ಳೆಯವರು ಕೆಟ್ಟವರು, ನಾನು ನೀನು ಪ್ರಾಣಿ ಪಕ್ಷಿ ಎಲ್ಲ ಒಂದೇನೆ. ಸಮಾಜ, ಸಂಸ್ಕೃತಿ, ಸಮಾಜ, ದೇವರು, ಸಂವಿಧಾನ ಏನಕ್ಕಿದೆ ಅಂದ್ರೆ, ಅಂದ್ರೆ ನಾ ಇವಾಗ ಇದೇ ಕೆಲಸ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮಾಡಿದ್ರೆ, ಒಂದ್ ವೇಳೆ ಪೊಲೀಸ್ ಕಸ್ಟಡಿಲೇ ಸತ್ತೋಗಿದ್ರೆ ಅವನು, ಅವಾಗ ಇವನಿಗೆ ಬರ್ತಿರ್ಲಿಲ್ಲ ತಲೆಗೆ. ಪೊಲೀಸ್ ಅವರು ಸತ್ತೋಗಂಗ್ ಹೊಡಿಯೋದು ಇಲ್ಲ. ಅರ್ಥ ಮಾಡ್ಕ, ಇವೆಲ್ಲ ಒಂದು ನೀತಿ ನಿಯಮಗಳಿರುತ್ತೆ. ಸ್ವಲ್ಪ ಥ್ರೆಟ್ ಮಾಡಿ ತಪ್ಪು ಅಂತ ಹೇಳ್ತಾ ಇದ್ರು, ಇದರಿಂದ ಆಗೋ ಪರಿಣಾಮಗಳು ಹೇಳ್ತಾ ಇದ್ರು, ಇಲ್ಲಾಂದ್ರೆ ಜೈಲಿಗೆ ಹಾಕ್ತಾ ಇದ್ರು, ಪಾಠ ಕಲಿಯಂಗಾಗ್ತಿತ್ತು. ಇಲ್ಲ, ಇವನಿಗೆ ಹೊಡಿಯೋ ಶೋಕಿ ಇದೆ ಸ್ವಲ್ಪ. ಅಯಿಂಟ್ಮೆಂಟ್ ರಾಜ ಇವನು, ಇವನಿಗೆ ಯಾರದೋ ಒಂದು ತಪ್ಪು ಸಿಗ್ಬೇಕು. ಅವನು ಕೆಲವರಿಗೆ ಇದೊಂದು ರೋಗವಾಗಿ ಮಾರ್ಪಡುತ್ತೆ. ಟಿಪ್ಪು ಸುಲ್ತಾನ್ಗೆ ಬೆಳಗ್ಗೆ ಅವನು
ಅವನ್ ಮನೆ ಮುಂದೆ ಒಂದು ಹುಲಿಗಳನ್ನ ಬೋನಲ್ಲಿ ಇಟ್ಟಿರ್ತಿದ್ದ. ಈ ಕಳ್ತನ ಮಾಡೋರು, ಸುಳ್ಳು ಹೇಳೋರು, ಚಿಕ್ಕ ಚಿಕ್ಕ ತಪ್ಪು ಮಾಡೋರ್ನು ಆ ಬೋನಲ್ಲಿ ಹಾಕ್ಬಿಟ್ಟು ಆ ಹುಲಿ ಅದ ಅವನನ್ನ ತೆಗೆದು ತೆಗೆದು ತಿಂತಾ ಇದ್ರೆ ಇವನು ಸಂತೋಷ ಪಟ್ಕೊಂಡು ಉಪಹಾರ ಮಾಡ್ತಿದ್ದ. ಇದು ಅಶೋಕ ಕ್ರೂರಿ ರಾಜರಿಗೆ ಇರುತ್ತಿದ್ದು. ಅದೊಂದು ಸ್ಯಾಡಿಸಮ್ ಅಂತಾರೆ. ತುಂಬಾ ಜನ ಆ ಕ್ರೌರ್ಯನ ಬೆಳೆಸ್ಕೊಂಡ್ಬಿಡ್ತಾರೆ. ಏನ್ ಮಾಡುದು, ಇಲ್ಲ ಇವ್ ಮಾಡೋ ತಪ್ಪು ಅನುಭವಿಸ್ಲೇಬೇಕು. ಇದು ಮುಂಚೆನೆ ಆಗ್ಬೇಕಾಯ್ತು, ಇವಾಗ ಆಗಿದೆ ಅವನಿಗೆ. ಸರಿ, ಇವಾಗ ನೋಡಿ, ಇವನು ಎಣ್ಣೆ ನಿಂದನೆ ಮಾಡೋನು, ಜಾಸ್ತಿ ಎಣ್ಣೆ ನಿಂದನೆ ಮಾಡ್ತಾ ಇದ್ದ ಅವನು. ಅಲ್ವೋ, ಅದೃಷ್ಟ ಲಕ್ಷ್ಮಿನ ಬೆತ್ತಲೆ ಮಾಡಿ ರೂಮಲ್ಲಿ ಹಾಕೋಬೇಕು, ದೇವ್ರನ್ನೇ ಬಿಡ್ಲಿಲ್ಲ ಅವನು. ದೇವ್ರನ್ನೇ ಬಿಡ್ಲಿಲ್ಲ ಅವ್ನು. ಚಿಚ್ಚ ಸ್ವಲ್ಪ ಇದ್ರಿಗಿಂತ ಡಬಲ್ ಮಾಡ್ಯಾನ ಅವ್ನು. ಚೆನ್ನಾಗಿದಾನಲ್ಲ ಚಿಚ್ಚನ? ಇಲ್ಲ, ಬರ್ಬಾದ ಆಗ್ಬಿಟ್ಟಿದ ಅವನು. ಅವನು ಆಡ್ತಿದ್ದ ಜೂಜೆ ಅವನಿಗೆ ಮುಪ್ಪಾಗಿದೆ ಇವತ್ತು. ಆ ನಮ್ಮ ಅನ್ನಂದೂಲಿ ಒಂದು 200 ಕೋಟಿ ಅಲ್ಲಿ ಇಲ್ಲಿ ಸಾಲಗಳು ತಗೊಂಡ್ಬಂದು ಹಾಕಿರೋದು, ಅದೆಲ್ಲ ನೆಲ ಕಚ್ಚಿಬಿಟ್ಟಿದೆ. 200-400 ರೂಪಾಯಿ ವ್ಯಾಪಾರ ಇಲ್ಲ ಅವನಿವಾಗ. ಅದಕ್ಕೆ ಯಾವ ಪ್ರೊಡ್ಯೂಸರ್ಗೂ ದುಡ್ಡೇ ಕೊಟ್ಟಿಲ್ಲ. ಅವರೆಲ್ಲ ಮೊನ್ನೆ ಗಲಾಟೆ ಮಾಡಿದ್ರು, ಸುಮ್ನೆ ವಾಟರ್ ಬಬಲ್ ತರ ಓಡಾಡ್ಕೊಂಡಿದ್ದಾನೆ. ಮನೆ ಮುಂದೆ ಕಾರುಗಳೇ ಮಾರ್ಕೊಂಡು ಬದುಕಬೇಕಾಗುತ್ತೆ. ಯಾರನ್ನು ಬಿಡಲ್ಲ ಇದು. ಅವನು ಇವತ್ತು ಅಂದ್ರೆ ನಾಳೆ ಸಿಕ್ಕಾಕೋತಾನೆ. ನಮ್ ಕೇಸಲ್ಲೇ ಅವನು ಕಟ್ಟಕಟ್ಟೆ ಹತ್ತಲೇಬೇಕು. ಅವನು ಮೊನ್ನೆ ಒಂದು ಲಿಸ್ಟ್ ಹೇಳಿದ್ನಲ್ಲ ಅವನು ಹೆಂಗೆ ಪತನ ಆದ ಅಂತ. ಏ, ಜೈಲಲ್ಲಿ ಹೋದ್ರೇನೆ ಕಷ್ಟ ಅಂತ ತಿಳ್ಕೊಬಿಡ. ಕೆಲವರೆಲ್ಲ ಹೊರಗಡೆ ಇದ್ದು ಜೈಲ್ ತರನೇ ಹೋಗ್ತಾ ಇದಾರೆ. ಅಲ್ಲ, ನೀವು ಇದನ್ ಬೈದಿದ್ದು, ನೀವು ದರ್ಶನ್ ವಿಷಯದಲ್ಲಿ ಬಂದು ಇವನ್ನೇನೋ ಬಿಲ್ಡಪ್ ಕೊಟ್ಟು ಮಾತಾಡಿದ್ಕೆ ನಿಂದು ನೀನ್ ನೋಡ್ಕೊಳ್ಳೋ ಇನ್ನೊಬ್ಬರ ಬಗ್ಗೆ ಮಾತಾಡ್ಬಿಡಿ ಅಂತ ನೀವು ಉತ್ತರ ಕೊಟ್ರಲ್ಲ, ಅದ್ರಲ್ಲಿ ಹೇಳಿದ್ರೆ ಇದನ್ನೆಲ್ಲ ನೀವು. ಬಟ್ ಅದ್ ನಮಗ್ ಇವಾಗ ಇವನ್ ದಾರ ಕಣ್ಣಿಗೆ ಕಾಣಿಸ್ತೈತೆ, ಕೆಲವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವ್ನ ಕಾಣೋದಿಲ್ವೋ ಯಾರ ಹಿಂಗೆ ಮೈಕ್ರೋಸ್ಕೋಪ್ ಅಲ್ಲಿ ಇಲ್ಲ, ಸೈಂಟಿಸ್ಟ್ ಗೆ ಕಾಣುತ್ತೆ ಯಾವ್ಯಾವ ಅಣು ಏನೇನ್ ರೋಗ ಅನುಭವಿಸ್ತದೆ ಅಂತ. ನಮಗೆ ಕಣ್ಣಿಗೆ ಕಾಣೋದೇ ದುಃಖ. ಅವ್ ಜಗತ್ತಿಗೆ ದೇವ್ರಿಗೆ ಜೈಲಲ್ಲಿದ್ರು ದುಃಖನೇ, ಹೊರಗಡೆ ಇದ್ರು ದುಃಖನೇ. ದುಃಖ ಕೊಡೋರ್ಗೆ ಎಲ್ಲಿ ಬೇಕಾದ್ರೂ ಕೊಡಬಹುದು. ಒಂದು ಬೆನ್ಮೂಳೆ ಮುರಿದ್ರೆ ಸಾಕಲೇನೋ, ಅವ್ನ್ ಬೆಡ್ ರಿಡನ್ ಆದ್ರೆ ಜೈಲ್ಗಿಂತ ಕ್ರೂರ ಅದು. ಏನಿಲ್ವಾ, ಇವರೆಲ್ಲ ಕಷ್ಟ ಪಡ್ಲಿ ಅಂತ ನಾನು ಯಾವತ್ತೂ ದೇವ್ರ ಹತ್ರ ಬಯಸೋದಿಲ್ಲ. ಇಲ್ಲ ಇಲ್ಲ, ಜಗ್ಗೇಶ್ವರ್ ನೀವು ಅದನ್ನೇ ಹೇಳಿದ್ರೆ ಅರ್ಥ ಇದು ನನಗೆ ಒಂದು ಅರ್ಥ ಆಗಲಿಲ್ಲ. ಜಗ್ಗೇಶ್ವರ್ ನೀವು ಬೈತರಲ್ಲ ತುಳಸಿ ವಿಷಯದಲ್ಲಿ, ಅದೊಂದು ಮೀಡಿಯಾದಲ್ಲಿ ನೋಡಿಲ್ಲ. ಅವ್ನು ಜಗ್ಗೇಶ್ವರ್ ತುಳಸಿಗೆ ಏನ ಅವಮಾನ ಮಾಡೋ ಅದು ನನಗೆ ಗೊತ್ತಾಗ್ತಿಲ್ಲ. ನನ್ನ ಮಗನ ತಲೆ ಕೆಡಿಸ್ಕೊಳಲ್ಲ ಬಿಡಿ, ಅದರೊಳಗೆ ಅದು ಏನ್ ಮಾಡೋ ನನಗೆ ಗೊತ್ತಾಗ. ನೀವು ಬೈತಿರ್ಬೇಕಾದ್ರೆ ಏನೋ ಅರ್ಥ ಐತಿ ಇದರಲ್ಲಿ. ಎನ್ಕೋ ಬೈತಾರೆ ತುಳಸಿಗೆ ಏನ ಅವಮಾನ ಮಾಡಿ ಅವನಿಗೆ ಅಂತ ನನಗೆ ಒಂದು ಐಡಿಯಾ ಬಂತು. ಬಟ್ ಅದ್ ಏನಂತ ನನಗೆ ಅರ್ಥ ಆಯ್ತಾ ಇಲ್ಲ. ಇಲ್ಲ, ಅದು ತುಳಸಿ ಬಗ್ಗೆ ಒಂದು ಕಾಮಿಡಿ ಮಾಡಕ್ ಹೋಗಿದ್ದಾನೆ ಕನ್ನಡದಲ್ಲಿ ತುಳಸಿ. ಅದು ಅದು ಅವ್ರಿಗೆ ಗೊತ್ತಿಲ್ಲ. ಅವನು ರಾಘವೇಂದ್ರ ಸ್ವಾಮಿಗಳ ಭಕ್ತ ಆಗಿ ರಾಘವೇಂದ್ರ ಬೃಂದಾವನದಲ್ಲಿರೋ ತುಳಸಿ ಬಗ್ಗೆ ಕೇವಲವಾಗಿ ಮಾತಾಡಿದಾನೆ. ಅದ್ರಲ್ಲಿ ಡೈರೆಕ್ಟರ್ದು ತಪ್ಪು, ಅವನದು ತಪ್ಪು. ಅಲ್ಲ, ನೀವು ಅವನಿಗೆ ಸೊಲ್ಯೂಷನ್ ಕೊಟ್ಟಿರಿ ಜಗೇಶ್ಗೆ. ನೀವು ನೋಡ ಈ ತರ ತಪ್ಪು, 48 ದಿನ ಬೃಂದಾವನಕ್ಕೆ ಹೋಗಿ ನೀನು 41 ದಿನ ವ್ರತ ಮಾಡುವಂತ ನೀವು ಹೇಳಿರಂತ ಸೊಲ್ಯೂಷನ್ ಕೊಟ್ಟಿದ್ದೀರಿ. ಏನ್ ತಪ್ಪು ಮಾಡುದಂತ ನಿಮಗೆ ಅರ್ಥ ಆಗಿಲ್ಲ. ಏನೇ ಹೋಗಿದ್ದ ಮಂತ್ರಾಲಯಕ್ಕೆ ಹೋಗ್ಬಿಟ್ಟವ್ರ ಮಾತು ಕೇಳಿ ಹೋದ್ನು ಮರ್ಯಾದೆ ಕೊಡ್ಲೇಬೇಕವ್ರಿ. ಅಂದ್ರೆ ಇಷ್ಟೇ ಕಣ ತಪ್ಪು ಅದು. ಅವನಿಗೆ ಚಿಕ್ಕ ಕಿಚ್ಚ ಸುದೀಪ್ ಇವತ್ತು ಇನ್ನೊಂದು ಲೈವ್ ಮಾಡಿದೆ. ಇವರೆಲ್ಲ ಫೇಸ್ಬುಕ್ ಅಲ್ಲಿ ಎಲ್ಲಾ ಮೀಡಿಯಾದಲ್ಲಿ ಎಲ್ಲ ಬಂದು ಟ್ವಿಟರ್ ಅಲ್ಲಿ ನನ್ಗೆ ಅಭಿಮಾನಿ ಸಂಘ ಬೇಡ, ಇವಾಗ ಆಗಿರೋದೇ ನಾವೊಂದು ಪಾಠ ಕಲಿತೀವಿ, ಎಲ್ಲ ಬ್ಯಾನ್ ಮಾಡ್ತಾ ಇದೀವಿ, ಡಿಸಾಲ್ವ್ ಮಾಡ್ತಾ ಇದೀವಿ, ನಮಗೆ ಯಾವ ಅಭಿಮಾನಿ ಬೇಡ, ನೀವು ದುಡ್ಡು ಕೊಡ್ತೀರಿ ನಾವು ಪಿಕ್ಚರ್ ಮಾಡ್ತೀವಿ, ಇಷ್ಟ ಇದ್ರೆ ನೋಡಿ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬೇಕಾ ವಿನ. ಇನ್ನೂ ಅಭಿಮಾನಿ ಸಂಘ ಇಟ್ಕೊಂಡು ಓಡಾಡ್ತಾ ಇದಾರೆ ಅವರು. ಇಲ್ಲ ಡಾಕ್ಟರ್ ಅವ್ರ, ಇದಕ್ಕೆ ಏನಾರು ಒಂದ್ ಮಾಡ್ಬೇಕು. ಅವ್ರ ಏನು ಮೀಡಿಯಾದವರಿಗೆ ನೀವು ದರ್ಶನ ಹಾಕಿ ಬರ್ಲಿ ನಿಮ್ಮ ನೋಡ್ಕೊತೀವಿ ಇದನ್ನೆಲ್ಲ ಬಿಡ್ಕೊಂಡ್ ಕೂತಾರೆ, ನಮ್ ಸಮಾಜನ ಕೆಟ್ಟದಾಗಿ ಹೋಯ್ತೈತೆ ಅಂತ ಅನ್ಸಲ್ವಾ. ಇವ್ರು ಇಷ್ಟೊಂದೆಲ್ಲ ಮಾತಾಡೋದ್ ಬಿಟ್ಟಿರೋದು, ಅವ್ರ ಆಚೆಗೆ ಬರ್ಲಿ ನೋಡ್ಕೊತೀವಿ ಅಂದ್ರೆ ಏನ್ ಅರ್ಥ ಅಂದ್ರೆ ಇವರೆಲ್ಲ ರೂಢಿಗಳು ಅಂದ್ರೆ ಆಚೆಗೆ ಬಂದ ತಕ್ಷಣ ನಮ್ಮನ್ನೆಲ್ಲ ಮುಗಿಸ್ಬಿಡ್ತಾರೆ ಮಾತಾಡೋನೆಲ್ಲ. ಏನ್ ಅರ್ಥ ಅಂದ್ರೆ ಅರ್ಥ ಆಯ್ತ. ಅವನು ಏನ್ ಮಾಡ್ದ ಇವಾಗ, ಅಷ್ಟು ಬಾಡಿ ಇದೆಪ್ಪ ಪೊಲೀಸ್ ಮುಂದೆ, ಏನ್ ಮಾಡಕಾಯ್ತು ಅವನಿಗೆ. ಆಚೆ ಇದ್ದಾಗ್ಲೇ ಬಗ್ಗು ಇವರೆಲ್ಲ ಡೌಲ್ ಜನ.
ಪ್ರಗಲ್ಭಗಳು ಉತ್ತರ ಕುಮಾರ್ ಇವರೆಲ್ಲ ಇವ್ರ ನಾಳೆ ದಿನ ಆಚೆಗೆ ಬಂದ್ರೆ ಹಿಂಗೆ ನರಿತಾರೆ ಪ್ರೆಸಿಡೆಂಟ್ ಆಗ್ಬಿಡ್ತಾರೆ ಅವ್ರ ಇಲ್ಲಿ ಅಲ್ಲ ಒಂದೆರಡು ವರ್ಷ ಇದ್ರೂ ಕೊಪ್ಪು ಕಡಿಮೆ ಆಗಲ್ಲ, 10 ವರ್ಷ ಇದ್ರೆ ಇಳಿದೋಗ್ಬಿಡುತ್ತೆ ಪ್ರಾಚಾರ್ಯ. ಒಂದು 10 ದಿನ ಕಟ್ಟಡದಲ್ಲಿ ಇದಾನಲ್ಲ ಇವಾಗ ಆಲ್ರೆಡಿ ಪೊಲೀಸ್ ನಾಯಿ ತರ ನಡೆಸ್ಕೊಂಡ್ರಿ, ಇದನ್ನೇ ಬುದ್ಧಿ ಕಲಿಬೇಕಂತ ಕಲ್ತ್ರೆ ಅಂತ ಹೇಳ್ತೀನ ಬಿಟ್ಟು ಇವತ್ತು ಬಂದವಳು ಇವತ್ತು ಬಂದವ್ರು ನೋಡಿ ಗಂಡನ ಬೈ ಕೆಡ್ತ ಪ್ರಚಾರ ಮಾಡ್ಬಿಡಿ ಅದ್ ಮಾಡ್ಬಿಡಿ ಇದ್ ಮಾಡ್ಬಿಡಿ ಅಂತೆಲ್ಲ ಮೀಡಿಯಾದವರಿಗೆಲ್ಲ ತಂದ್ಬಿಟ್ಟು ಇರ್ತಾಗ ಬಂದವ್ರು ಅಂತ ಹೆಂಡತಿ ಹೊಡೆದು ಇವ್ನು ಹೋಗ್ಬಿಟ್ಟು ಅಯ್ಯೋ ಏನ್ ಮಾತಾಡೋದು ಅವ್ರ ಹತ್ರ ಅವ್ರಿಗೆ ಏನ್ ಮಾತಾಡಕ್ ಆಗಲ್ಲ ಅವ್ರು ವಿಷಯಗಳನ್ನ ಇವ್ರನ್ನೆಲ್ಲ ಅಭಿಮಾನಿಗಳು ಅವನಪ್ಪ ಹೇಳ್ತಾನೆ ಅವ್ರ ಹತ್ರ ಯಾರೋ ನಾನು ಯಾರೋ ಅಪ್ಪ ಇದಾನೆ ತಂಗಿ ಹತ್ರ ಬಂದ್ರೆ ಪರವಾಗಿಲ್ಲ ನನಗೆ ಬಾಸ್ ಅವನು ಅಂತ ಹೇಳ್ತಾನೆ ಇಂಥವ್ರಿಗೆಲ್ಲ ಹೆಂಗ್ ಸಿದ್ಧತೆ ನಿಂತು ಆಗುತ್ತ ಅವ್ರ ಹತ್ರ ಸಿದ್ಧಕ್ಕೆ ಅವ್ರನ್ನೆಲ್ಲ ಇವನ್ನೆಲ್ಲ ಸಿದ್ಧಕ್ ಆಗತ್ತೆ ಅಂತ ಹಿಂಗ್ ಅನ್ಕೊಂಡಿದೀರಾ ಒಂದು 3,000 ಇಂದ 6,000 ಮೇಲೆ ಫೋನ್ಗಳಿದೆ ಅಂತ ಆಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇವಾಗ ಫೋನ್ಗಳು ಬರೋದಕ್ಕೆ ಕಡಿಮೆ ಆಗಿದೆ, ಆದ್ರೂ ಈ ನಡುವೆ ಇವನ್ ಅರೆಸ್ಟ್ ಆದ್ಮೇಲೆ 1,000 ಮೇಲೆ ಫೋನ್ ಬಂದಿದೆ. ಅವರೆಲ್ಲ ನಾವು ಚೇಂಜ್ ಆಗಿದೀವಿ ಅಂತಾರೆ, ಆದ್ರೆ ಇನ್ನೊಂದು ಸುಮಾರು ಒಂದು 30-40 ಕಾಲ್ಸ್ ಅಲ್ಲಿ ಮಾತ್ರ ಕೆಟ್ಟವ್ರು ಇದಾರೆ, ಪರಿವರ್ತನೆ ಆಗಿದೆ, ಡಸ್ಟ್ ಕಡಿಮೆ ಆಗಿದೆ. ಎಲ್ಲಿಯವ್ರ ಹತ್ರ ನನ್ನ ತಂಗಿಗೆ ಬೇಕಾದ್ರೆ ಅವ್ನ ಏನ್ ಮಾಡಿದ್ರು ನನಗೆ ಅವನೇ ಬಾಸ್ ಇಂಥವ್ರು ಇನ್ನೂ ಬರ್ತೀವರಲ್ಲಿ ಏನ್ ಮಾಡೋದು ಇವ್ರು ಇವ್ರ ನೆಂಗ್ ಬದಲಾಸ್ತಾರೆ ಇಂಥವ್ರ ನೆಂಗ್ ಬದಲಾಸ್ತದ ಅಂತ ಆಗಲ್ಲ ಅವ್ರು ಆಗಲ್ಲ ಅವ್ರ ಹತ್ರ ಇವರು ಯಾವಾಗ ಅವ್ನು ತಪ್ಪು ಮಾಡೋನ ಅವ್ರ ಹತ್ರ ಅವರೇ ನಾನು ಒಂದ್ ಮಾತು ಹೇಳ್ತಿರ್ತೀನಿ ಬೈದ್ರು ಪರವಾಗಿಲ್ಲ. ಯಾರ ಫಿಲಮ್ ಇವನ್ ದರ್ಶನ್ ಫಿಲಮ್ ಮಾತ್ರ ಒಂದು ಹೋಯ್ತಾ ಇದೆ, ಪ್ರತಿ ಒಂದ್ ಫಿಲಮ್ ನ ದರ್ಶನ್ ನೋಡ್ತಾ ಇದೆ. ಆದ್ರೆ ಮೊನ್ನೆ ಶಪಥ ಮಾಡ್ಬಿಟ್ಟೆ ಇನ್ ಯಾವ್ದೇ ಕಣಪ್ಪ ಒಂದ್ ಫಿಲಮ್ ನೋಡಲ್ಲ ಅಂತ. ಅವ್ನು ಯಾವಾಗ ರೇಣುಕಸ್ವಾಮಿ ಆಚೆಗೆ ಬಂತ ಅವ್ರು ಶಪಥ ಮಾಡ್ಬಿಟ್ಟೆ ಇನ್ ಯಾವ್ದೇ ಕಣಕ್ ಒಂದ್ ಫಿಲಮ್ ಟಿವಿಲಿ ಇವಾಗ ಮನೇಲಿ ಟಿವಿಲಿ ಅವ್ರ ಫಿಲಮ್ ನೋಡ ನೋಡಲ್ಲ, ದತ್ತ ಫಿಲಮ್ 3 ತಿಂಗಳು ಹಾಕಿದ್ರಿ ವಾರದಲ್ಲಿ ಅಂದ್ರೆ ನನಗೆ ಒಂದು ಇದು ಆಕ್ಷನ್ ಮತ್ತೆ ಆಕ್ಷನ್ ಯಾವ್ದೇ ಆಕ್ಷನ್ ಮಾಡಿದ್ರೆ ಇಷ್ಟ ಆಗುತ್ತೆ ನನಗೆ. ಅದೇನೋ ನನ್ ಮನ್ಸ ಅದು ನನಗಿರೋದು ಒಂದ್ ಆಕ್ಷನ್ ಡೈಲಾಗ್ ಗಳು ಬರ್ತಾವಲ್ಲ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದ್ ನನಗೆ ಇಷ್ಟ. ಇವನ್ ಸಿನಿಮಾ ಅದು ಜಾಸ್ತಿ ಬರೋದು ಹಂಗಾಗಿ ನೋಡಿವೆ ಅಷ್ಟೇ. ಆದ್ರೆ ನಾನು ಹೆಂಡತಿ ಹೊಡೆದ ಅಂತ ಅಂದಾಗ್ಲೂ ಬೇಜಾರಾಯ್ತು ಮನ್ಸಿಗೆ, ಆಮೇಲೆ ಅವನು ಇದು ಯಾವ್ದೋ ಬಾರ್ ಅಲ್ಲಿ ಬಂದು ಸಪ್ಲೈಯರ್ ಗಿಡಕ್ಕೆ ಹೊಡೆದಾಗ್ಲೂ ಬೇಜಾರಾಯ್ತು, ಆದ್ರೂ ನೋಡ್ತಾ ಇದ್ದೆ. ಆದ್ರೆ ಈ ಸರಿ ಅಂತ ಬಿಲ್ಕುಲ್ ನೋಡದ್ಬಿಟ್ಟು ಬಿಲ್ಕುಲ್ ಟಿವಿಲ್ ಬಂದ್ರು ಒಂದ್ ಮಕ ನೋಡಕ್ ನನಗೆ ಇಷ್ಟ ಆಯ್ತಲ್ಲ. ಏನ್ ಕೆಲಸ ಮಾಡ್ತೀಯ ನೀನು? ನಿಮಗೆ ಇಷ್ಟ ಆಗಿರೋ ಕೆಲಸ ಅವ್ರ ಹತ್ರ ಅವ್ರ ಆಟೋ ಡ್ರೈವರ್. ಹೌದಪ್ಪ, ಎಷ್ಟು ಗ್ರೇಟ್ ನೀನು. ಆಯ್ತು, ಥ್ಯಾಂಕ್ ಯು ವೆರಿ ಮಚ್.